ಶಂಕರ ಅಧ್ಯಂತಯ ಪಿಯು ಕಾಲೇಜು ಮತ್ತು ರಾಷ್ಟ್ರೀಯ ಸೇವಾ ಯೋಜನೆಯ ಘಟಕ ಹಾಗೂ ಲಯನ್ಸ್ ಕ್ಲಬ್ ಅಶೋಕನಗರದ ವತಿಯಿಂದ ಕೋವಿಡ್ನಿಂದಾಗಿ ಸಂಕಷ್ಟದಲ್ಲಿರುವ ಬಡ ಕುಟುಂಬಗಳಿಗೆ ಅಕ್ಕಿ ದಿನಸಿ ತರಕಾರಿಗಳನ್ನು ವಿತರಿಸುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡರು. ಈ ಸಂದರ್ಭದಲ್ಲಿ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ನವೀನ್ ಶೆಟ್ಟಿಗೆ ಅವರು ಮಾತನಾಡಿ, ರಾಷ್ಟ್ರೀಯ ಸೇವಾ ಯೋಜನೆ ಘಟಕದ ಅಧಿಕಾರಿ ಸಂಧ್ಯಾ ಹಾಗೂ ಉಪಯೋಜನಾಧಿಕಾರಿ ಮೀರಾ ವಿದ್ಯಾರ್ಥಿಗಳು ಹಾಗೂ ಅಶೋಕನಗರದ ಲಯನ್ಸ್ ಕ್ಲಬ್ ಸದಸ್ಯರ ಜೊತೆ ಸೇರಿ ನಗರದ ಸುಮಾರು 75 ಬಡ ಕುಟುಂಬಗಳಿಗೆ ಆಹಾರ ಸಾಮಗ್ರಿಗಳನ್ನು ವಿತರಿಸಲಾಗಿದೆ ಎಂದು ಹೇಳಿದರು. ನಿಟ್ಟೆ ಸಂಸ್ಥೆಯ ವತಿಯಿಂದ ನಡೆಸಲ್ಪಡುವಂತಹ ಈ ಸಂಸ್ಥೆಯ ರಾಷ್ಟ್ರೀಯ ಸೇವಾ ಯೋಜನಾ ಘಟಕದಿಂದ ಹಾಗೂ ಈ ಒಂದು ಘಟಕ ನಮ್ಮ ಲಯನ್ಸ್ ಕ್ಲಬ್ ಅಶೋಕನಗರ ಅದರೊಂದಿಗೆ ಜೊತೆಯಾಗಿ ಈ ಒಂದು ಕೋವಿಡ್ ನ ಸಂದರ್ಭದಲ್ಲಿ ಅತ್ಯಂತ ತೀರ ಬಡತನದಲ್ಲಿ ಇರುವಂತಹ ಬಡ ಕುಟುಂಬಗಳಿಗೆ ಈ ಸಮಯದಲ್ಲಿ ಏನಾದರೂ ಸಹಕರಿಸಬೇಕೆನ್ನುವಂತ ಉದ್ದೇಶದಿಂದ ಒಂದು ವಾರದ ಮಟ್ಟಿಗೆ ಬೇಕಾಗುವಂತಹ ದಿನಸಿ ಪದಾರ್ಥಗಳನ್ನು ಹಂಚಲಿಕ್ಕಿದ್ದೇವೆ. ಹಾಗೆ ನಮ್ಮ ಜೊತೆ ಇದ್ದಾರೆ ರಾಷ್ಟ್ರೀಯ ಸೇವಾ ಯೋಜನಾ ಅಧಿಕಾರಿಯಾದಂತಹ ಶ್ರೀಮತಿ ಸಂಧ್ಯಾ, ಹಾಗೆಯೇ ಉಪ ಯೋಜನಾಧಿಕಾರಿಯಾಗಿರುವಂತಹ ಮೀರಾ ಇದ್ದಾರೆ. ಕಾಲೇಜಿನ ಎಲ್ಲ NSS ವಿದ್ಯಾರ್ಥಿಗಳು ಇದರಲ್ಲಿ ಭಾಗವಹಿಸ್ತಾರೆ. ಲಯನ್ಸ್ ಕ್ಲಬ್ ಅಶೋಕನಗರ ಪ್ರತಿ ವಾರಕ್ಕೊಮ್ಮೆ ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸ್ತಾ ಇದೆ. ಆ ಕಾರ್ಯಕ್ರಮದಲ್ಲಿ ರಾಷ್ಟ್ರೀಯ ಸೇವಾ ಯೋಜನೆ ಡಾಕ್ಟರ್ NSS ಪಿಯು ಕಾಲೇಜ್ ಕೂಡ ಜೊತೆಯಾಗಿ ಈ ಕೆಲಸವನ್ನು ಮಾಡ್ತಾ ಇದೆ ಅಂತೇಳಿ ಹೆಮ್ಮೆ ಪಡ್ತಾ ಇದ್ದೇವೆ. ಅತ್ಯಂತ ತೀರಾ ಬಡತನದಲ್ಲಿರುವಂತಹ ಜನರಿಗೆ ಇವತ್ತು ಗಾಡಿಯಲ್ಲಿ ಹಣ್ಣು ಹಂಪಲು ಮಾರ್ತಾ ಇರುವಂಥ, ಹೂ ಮಾರುವಂಥ ಮತ್ತು ಕೆಲಸ ಇಲ್ಲದೆ ಮನೆಯಲ್ಲಿ ಇರುವಂತಹ ಒಂದು ಬಂಧುಗಳಿಗೆ ಏನಾದರೂ ಸಹಕರಿಸಬೇಕೆನ್ನುವಂತಹ ಒಂದು ಸದುದ್ದೇಶದಿಂದ ಈ ಕೆಲಸವನ್ನು ಮಾಡ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ NSEM ಕಾಲೇಜಿನ ಸಿಬ್ಬಂದಿ ಹಾಗೂ ರಾಷ್ಟ್ರೀಯ ಸೇವಾ ಘಟಕ ಹಾಗೂ ಲಯನ್ಸ್ ಕ್ಲಬ್ನ ಸದಸ್ಯರುಗಳು ಉಪಸ್ಥಿತರಿದ್ದರು.